ವೆಲ್ ಬಜೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಟು ಬಿ ಆನೆಸ್ಟ್ ವೆರಿ ಫ್ರಾಂಕ್ ಒಪಿನಿಯನ್ ಹೇಳಬೇಕು ಅಂತಂದ್ರೆ ದಿಸ್ ಇಸ್ ನಾಟ್ ಅ ಗುಡ್ ಬಜೆಟ್ ಸೊ ಗುಡ್ ಆರ್ ಬ್ಯಾಡ್ ಬಜೆಟ್ ಇಟ್ ಡಿಪೆಂಡ್ಸ್ ಹೇಗೆ ಕಾಂಟೆಕ್ಸ್ ಮೇಲೆ ಹೋಗುತ್ತೆ ಬಟ್ ಪರ್ಸನಲ್ ಪರ್ಸ್ಪೆಕ್ಟಿವಲ್ಲಿ ನನ್ನ ವೈಯಕ್ತಿಕ ವಿಚಾರದಲ್ಲಿ ನೋಡ್ತೀನಿ ಅಂತಂದ್ರೆ ದಿಸ್ ಈಸ್ ನಾಟ್ ಅಲ್ಯುಕುರೇಟಿವ್ ಬಜೆಟ್ ಅಥವಾ ಒಂದು ಆಸಕ್ತಿ ಹೊಂದಿರತಕ್ಕಂಥ ಬಜೆಟ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಒಂದು ಕಡೆಯಿಂದ ಇನ್ವೆಸ್ಟಿಂಗ್ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದರೆ ಅದರಲ್ಲೂ ಕೂಡ ಟ್ಯಾಕ್ಸಸ್ಗಳು ವೇರಿಯೇಷನ್ಸ್ಗಳು ತುಂಬಾ ಆಗಿರುತ್ತೆ ಕಂಪೇರಿಂಗ್ ಟು ದ ಪ್ರೀವಿಯಸ್ ಟ್ಯಾಕ್ಸ್ ಲ್ಯಾಬ್ಗೆ ಕಂಪೇರ್ ಮಾಡಿದ್ರೆ ಇಂಡಿಪೆಂಡೆಂಟಾಗಿ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಲ್ಯಾಬನ್ನು ಕೂಡ ಸುಮ್ಮನೆ ತೀರಾ ಏನೂ ಮೇಜರಾಗಿ ಚೇಂಜಸ್ ಆಗಿಲ್ಲ ಅದ್ರ ಬಗ್ಗೆಯೂ ಕೂಡ ನಾನು ಮಾತಾಡ್ತೀನಿ ತುಂಬ ಬದಲಾವಣೆ ಆಗ್ತಕ್ಕಂಥ ವಿಚಾರಗಳು ಯಾವುದೇ ರೀತಿಯಾದಂಥ ಇಂಡಿವಿಜುವಲ್ ಪರ್ಸನ್ಗೆ ಎಸ್ಪೆಷಲಿ ಲೋವರ್ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಅಥವಾ ಒಂದು ಅಪ್ಪರ್ ಮಿಡಿಲ್ ಕ್ಲಾಸಲ್ಲಿ ಬರತಕ್ಕಂಥ ಜನಗಳಿಗೆ ಮೇಜರ್ ಆಗಿ ಬೆನಿಫಿಟ್ ಈ ಒಂದು ಬಜೆಟಿಂದ ಇವತ್ತಿನ ಮಟ್ಟಿಗೆ ತಲುಪಿಲ್ಲ ಸೊ ಇವತ್ತಿನ ಈ ವಿಡಿಯೋ ಆಸ್ ಅ ಸಮರಿಯಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ನೀವು ಇನ್ವೆಸ್ಟರ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ವ್ಯಕ್ತಿನೇ ಆಗಿರ್ಬೋದು ಯಾವ ಯಾವ ಪಾಯಿಂಟರ್ಸ್ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇವತ್ತಿನ ಕಂಡೀಷನ್ಗೆ ಮಾರ್ಕೆಟ್ ಅಲ್ಲಿ ಏನಾಯಿತು ಫಸ್ಟ್ ಲೆವೆಲಲ್ಲಿ ನೋಡೋಣ ಅಂಡ್ ಅಟ್ ದ ಸೇಮ್ ಟೈಮ್ ಯಾವ ಯಾವ ಇಂಡಸ್ಟ್ರಿಗಳ ಮೇಲೆ ಫೋಕಸ್ ಇಟ್ಕೊಳ್ಬೇಕು ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಎಲ್ಲೆಲ್ಲಿ ಬದಲಾವಣೆಗಳಾಗಿದೆ ಟ್ಯಾಕ್ಸ್ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಇನ್ವೆಸ್ಟಿಂಗ್ ಟ್ಯಾಕ್ಸಸ್ ಏನೆಲ್ಲ ಚೇಂಜ್ ಆಗಿದೆ ಇದೆಲ್ಲವನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಮೇನ್ ಇಂಪಾರ್ಟೆಂಟ್ಲಿ ಈ ವಿಡಿಯೋನ ಲಾಸ್ಟ್ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಅಂಡ್ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರೆಯಕ್ಕೆ ಹೋಗ್ಬಿಡಿ ಸೊ ಲೆಟ್ ಸ್ಟ್ರೇಟ್ ಅಟ್ ಇನ್ ಟು ದ ಸಬ್ಜೆಕ್ಟ್ ಮೊದಲನೇದಾಗಿ ಆ್ಯಸ್ ಅ ಮಾರ್ಕೆಟ್ ಅಂತ ನಾವು ನೋಡ್ತೀವಿ ಅಂತಂದರೆ ಮಾರ್ಕೆಟ್ ಇವತ್ತಿನ ಮಟ್ಟಿಗೆ ಓಪನ್ ಆಗಿದೆ ನೆಗೆಟಿವ್ ಸೆಂಟಿಮೆಂಟಲ್ ಓಪನ್ ಆಯಿತು ಆ್ಯಂಡ್ ನಾನು ವಾಟ್ಸಪ್ ಚಾನಲ್ಲು ಕೂಡ ಈ ಒಂದು ವಿಷಯವನ್ನು ಶೇರ್ ಮಾಡಿದ್ದೆ ಎರಡು ಸಪೋರ್ಟ್ ಲೆವೆಲ್ಗಳಿತ್ತು ಇವತ್ತಿನ ಮಟ್ಟಿಗೆ ಅಂತ ಹೇಳೋದಾದರೆ ಎರಡನೆಯ ಸಪೋರ್ಟ್ ಲೆವೆಲಿಂದ ಮಾರ್ಕೆಟ್ ಒಪ್ಪರೆ ಅಲ್ಲಿನ ಮತ್ತೆ ಅಥವಾ ಬೈಯಿಂಗ್ ಇಂಟ್ರೆಸ್ಟಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ತು ಅಲ್ಲಿಂದ ಮಾರ್ಕೆಟ್ ಅಪ್ರೇ ಅಲ್ಲಿ ಆಯ್ತು ಆಗಿರ್ತಕ್ಕಂಥದ್ದು ಸೊ ಇಟ್ ವೆರಿ ಕ್ಲಿಯರ್ಲಿ ಶೋಸ್ ದಟ್ ಇನ್ಸ್ಟೆಂಟ್ಲಿ ಈ ಒಂದು ವಿಷಯಗಳು ಹೊರಗಡೆ ಬಂದ ಮೇಲೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಷ್ಟೊಂದು ಪಾಸಿಟಿವ್ ಇಂಟ್ರೆಸ್ಟ್ ಮಾರ್ಕೆಟಲ್ಲಿ ತೋರಿಸಲಿಲ್ಲ ಕೆಲವೊಂದಿಷ್ಟು ಸೆಕ್ಟರ್ಸ್ಗಳಿಗೆ ಮಾತ್ರ ಬೆನಿಫಿಟ್ಸ್ಗಳಾಗಿದೆ ಕೆಲವೊಂದಿಷ್ಟು ಸೆಕ್ಟರ್ಸ್ಗಳು ತುಂಬಾ ಸ್ಟ್ರಗಲ್ ಪಡ್ತಾ ಇದೆ ಇವತ್ತಿನ ಮಟ್ಟಿಗೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಸದ್ಯದ ಕಾಲಕ್ಕೆ ನೋಡ್ತೀವಿ ಅಂತ ಅಂದರೆ ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮು ಮಾರ್ಕೆಟ್ ತುಂಬಾ ರ್ಯಾಲಿ ಕಂಡಿರುತ್ತೆ ಇದನ್ನು ನಾವು ನಿನ್ನೆ ಲೈವ್ ಸೆಷನ್ ಅಲ್ಲಿ ಕೂಡ ಮಾತಾಡಿದ್ವಿ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಲಾರ್ಜ್ ಸಮ್ ಅಮೌಂಟ್ ಅಥವಾ ಒಂದೇ ಸತಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದೀವಿ ಅಂತಂದ್ರೆ ಸ್ವಲ್ಪ ಕಾಶಿಯಸ್ ಆಗಿರಬೇಕು ಇದೇ ಉದ್ದೇಶವಾಗಿಯೇ ನಿನ್ನೆ ಲೈವ್ ಸೆಷನ್ ನಾನು ಮಾಡಿರ್ತಕ್ಕಂಥದ್ದು ಬಟ್ ಅಗೇನ್ ಇವಾಗೂ ಕೂಡ ಇರತಕ್ಕಂಥ ವಿಚಾರ ನೋಡ್ತೀವಿ ಅಂತಂದ್ರೆ ಮಾರ್ಕೆಟ್ ಇಸ್ ಅಟ್ ಆಲ್ ಟೈಮ್ ಹೈ ಈ ಒಂದು ಸಂದರ್ಭದಲ್ಲಿ ನಾವು ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಹುಡುಕ್ತೀವಿ ಅಂತಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸ್ಪೆಸಿಫಿಕ್ ಸ್ಟಾಕ್ ಸ್ಟಾಕ್ಸ್ ಗಳು ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಗಳ ವೈಸ್ ನೀವು ಮಾಡ್ತೀರಾ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ ನಾಲೆಜ್ ಇದೆ ದಟ್ ಇಸ್ ಫೈನ್ ಬಟ್ ಹೊಸಬರಿದಿರ ಕಂಪ್ಲೀಟ್ ಹೊಸಬ್ರಿದಿರಾ ಅಂತಂದ್ರೆ ಲಾರ್ಜ್ ಸಮ್ ಅಮೌಂಟ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಇವತ್ತಿಗೂ ಅಲ್ಲ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನಿಫ್ಟಿ ಪಿ ರೇಷಿಯೋ ಎಲ್ಲ ಕಡೆಗೂ ನಾನು ಇದನ್ನ ಮಾತಾಡ್ತಾ ಅರೌಂಡ್ ಟ್ವೆಂಟಿ ಟ್ವೆಂಟಿ ಒನ್ ಏನಾದ್ರು ಇದು ಬಂದಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಸಪೋಸ್ ನೀವು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇರ್ಬೋದು ಅಥವಾ ಇಟಿಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದೀರ ಅಂತಂದ್ರೆ ಇದು ಒಂದು ಇಂಡಿವಿಜುವಲ್ ಸ್ಟಾಕ್ಸ್ ಇಂಡಿವಿಜುವಲ್ ಸೆಕ್ಟರ್ಗಳ ವೈಸ್ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ ಅಂತಂದ್ರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ ಎಟ್ ಆರ್ ನೀವು ಮಂತ್ ಆನ್ ಮಂತ್ ಎಸ್ ಐ ಪಿ ಮಾಡ್ಕೊಂಡು ಹೋಗ್ತಿದ್ರ ದೆರ್ ಇಸ್ ನೋ ಕನ್ಫ್ಯೂಜನ್ ಸೊ ಏನು ಕನ್ಫ್ಯೂಷನ್ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಇನ್ವೆಸ್ಟ್ಮೆಂಟ್ಸ್ನ ಕಂಟಿನ್ಯೂ ಮಾಡ್ಕೊಳ್ಬೋದು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ಗಳೇನಿದೆಯೋ ಇನ್ವೆಸ್ಟರ್ಸ್ಗಳ ಮೇಲೆ ಆಗಿರ್ತಕ್ಕಂಥದ್ದು ಇದೇ ಮುಖ್ಯವಾದಂಥ ಪಾಯಿಂಟ್ ಇವತ್ತಿನ ವಿಡಿಯೋದ್ದು ತುಂಬ ಒಂದು ಮೇಜರ್ ಚೇಂಜಸ್ಗಳಂತ ಹೇಳ್ಬೋದು ಸ್ಮಾಲ್ ಸ್ಮಾಲ್ ಪರ್ಸೆಂಟೇಜ್ ಅನಿಸದೆ ಬಟ್ ತುಂಬ ಮೇಜರ್ ಚೇಂಜಸ್ಗಳಂತ ಹೇಳ್ಬೋದು ಎರಡು ರೀತಿಯಾಗಿ ನಾವು ಟ್ಯಾಕ್ಸಸ್ಗಳನ್ನು ಕಟ್ತೀವಿ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಂತ ಹೇಳ್ತಾರೆ ಅಂದರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ ಏನಿರುತ್ತೋ ಅದನ್ನು ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ ಅದ್ರ ಮೇಲೆ ಟ್ಯಾಕ್ಸ್ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಂತ ಡಿವೈಡ್ ಆಗುತ್ತೆ ಮುಂಚೆ ಇನಿಷಿಯಲಿ ಎರಡು ಸಾವಿರದ ಹದಿನೆಂಟರ ಮುಂಚೆ ಹೇಗಿತ್ತು ಅಂತಂದರೆ ಇದು ಒಂದು ವರ್ಷದ ಮೇಲೆ ನಾವು ಹೋಲ್ಡ್ ಮಾಡಿದೀವಪ್ಪ ಯಾವುದೋ ಒಂದು ಬಿಸ್ನೆಸ್ ಅಥವಾ ಸ್ಟಾಕ್ ಹೋಲ್ಡ್ ಮಾಡಿದೀವಿ ಒಂದು ವರ್ಷ ಆದಮೇಲೆ ಸೆಲ್ ಮಾಡಿ ನಮಗೇನೂ ಲಾಭ ಬಂದಿದೆ ಅಂತಂದರೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಅನ್ನ ಕಟ್ಟತಕ್ಕಂಥ ಅವಶ್ಯಕತೆ ಇರಲಿಲ್ಲ ಎಲ್ ಟಿ ಸಿ ಜಿ ಅಂತ ಹೇಳ್ತಾರೆ ಇದನ್ನ ಒಂದು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡ್ತೀರಾ ಅಂದ್ರೆ ಬಟ್ ಅದು ಆದಮೇಲೆ ಟೆನ್ ಪರ್ಸೆಂಟೇಜ್ ಟ್ಯಾಕ್ಸ್ ಅದಕ್ಕೂ ಕೂಡ ಅಪ್ಲಿಕೇಬಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹದಿನೆಂಟು ಆದಮೇಲೆ ಇನ್ನೊಂದು ಕಡೆಯಿಂದ ಒಂದು ವರ್ಷದ ಒಳಗಡೆಗೆ ಸಪೋಸ್ ಇವತ್ತು ನಾನು ಬೈ ಮಾಡಿದ್ದೀನಿ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಸೆಲ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಸಟನ್ ಲಾಭ ಬಂದಿದೆ ಆ ಒಂದು ಲಾಭನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ ಸೊ ಅದಕ್ಕೆ ಸೋ ಸೋಫಾರ್ ಇವತ್ತಿನ ಮಟ್ಟಿಗೆ ಅಂತ ಅಂದರೆ ಹದಿನೈದು ಪರ್ಸೆಂಟೇಜ್ ಇರ್ತಕ್ಕಂಥದ್ದು ಎಲ್ ಟಿ ಸಿ ಜಿ ಮೇಲೆ ಹತ್ತು ಪರ್ಸೆಂಟೇಜ್ ಇದ್ದಂಥದ್ದು ಬಟ್ ಇದನ್ನು ರಿವೈಸ್ ಮಾಡಿದ್ದಾರೆ ಇವತ್ತಿನ ಕಾಲಕ್ಕೆ ಪೀರಿಯಡ್ ಸೇಮ್ ಇರುತ್ತೆ ಒಂದು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡ್ತೀರಾ ಅಂತಂದರೆ ಎಲ್ ಟಿ ಸಿ ಜಿ ಅಂತಲೇ ಕನ್ಸಿಡರ್ ಆಗುತ್ತೆ ಒಂದು ವರ್ಷದ ಒಳಗಡೆಗೆ ಅಂತಂದರೆ ಎಸ್ ಟಿ ಸಿ ಜಿ ಅಂತ ಹೇಳ್ತಾರೆ ಎಸ್ ಟಿ ಸಿ ಜಿ ಹದಿನೈದು ಪರ್ಸೆಂಟೇಜ್ ಇದ್ದಂಥದ್ದು ಇಪ್ಪತ್ತು ಪರ್ಸೆಂಟೇಜ್ ಫ್ಲ್ಯಾಟ್ಗೆ ಇನ್ಕ್ರೀಸ್ ಆಗಿದೆ ವಿಚ್ ಈಸ್ ಟೂ ಮಚ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಕಡೆಯಿಂದ ಎಲ್ ಟಿ ಸಿ ಜಿ ಮುಂಚೆ ಹತ್ತು ಪರ್ಸೆಂಟೇಜ್ ಇತ್ತು ಬಟ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಆದ ಮೇಲೆ ಹನ್ನೆರಡೂವರೆ ಪರ್ಸೆಂಟೇಜ್ಗೆ ಇದು ಜಾಸ್ತಿ ಆಗಿರತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ಇದೆ ಬಹಳ ಮುಖ್ಯ ಇದು ಬೇಸಿಕಲಿ ಏನಪ್ಪಾ ಅಂದ್ರೆ ಎಲ್ ಟಿ ಸಿ ಜಿಗೆ ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿ ಬಂದಿರತಕ್ಕಂತಹ ದುಡ್ಡು ಏನಿದೆಯೋ ಒಂದು ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸಿಮ್ಷನ್ ಇದೆ ಸೊ ಒಂದು ಲಕ್ಷದ ಒಳಗಡೆಗೆ ನಿಮ್ಮ ಲಾಭ ಇದೆ ಅಂತಂದ್ರೆ ನೀವೇನು ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಇಮ್ಯಾಜಿನ್ ನೀವೊಂದು ಒಂದು ಅಲ್ಲಿ ಐದು ಲಕ್ಷ ನಿಮಗೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಬಂದಿದೆ ಒಂದು ವರ್ಷದವರೆಗೂ ಹೋಲ್ಡ್ ಮಾಡಿ ನಿಮಗೆ ಬಂದಿರತಕ್ಕಂತಹ ದುಡ್ಡು ಓಕೆ ಸೊ ಇದರಲ್ಲಿ ಒಂದು ಲಕ್ಷ ಆಟೋಮೆಟಿಕಲಿ ಮೈನಸ್ ಆಗಿಬಿಡೋದು ನಾಲ್ಕು ಲಕ್ಷಕ್ಕೆ ಮಾತ್ರ ಹತ್ತು ಪರ್ಸೆಂಟೇಜ್ ಎಲ್ ಟಿ ಸಿ ಜಿ ಕಟ್ಟಬೇಕಾಗಿತ್ತು ಎಷ್ಟಾಗುತ್ತೆ ಈ ಕೇಸಲ್ಲಿ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಬಟ್ ರಿವಾಯ್ಡ್ ಸ್ಟೇಟಲ್ಲಿ ನೋಡೋ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಹನ್ನೆರಡುವರೆ ಪರ್ಸೆಂಟೇಜ್ಗೆ ಎಲ್ ಟಿ ಸಿ ಜಿ ಇನ್ಕ್ರೀಸ್ ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಲಕ್ಷ ಎಕ್ಸಾಮ್ ಇತ್ತು ಇದನ್ನು ಇದನ್ನ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಮಾಡಿರ್ತಾರೆ ಅಂದರೆ ನೆಟ್ ಟು ನೆಟ್ ಎಲ್ ಟಿ ಸಿ ಜಿ ಕ್ಯಾಪಿಟಲ್ಗೆ ಎಷ್ಟಾಯಿತು ನಿಮ್ಮದು ತ್ರೀ ಪಾಯಿಂಟ್ ಸೆವೆನ್ ಫೈವ್ಗೆ ನೀವು ಎಲ್ ಟಿ ಸಿ ಜಿ ಕಟ್ಟಬೇಕು ಕರೆಕ್ಟಾ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಹನ್ನೆರಡುವರೆ ಪರ್ಸೆಂಟೇಜ್ ರಿವಾಯ್ ಸ್ಟೇಟ್ ಪ್ರಕಾರ ನೋಡ್ತೀವಿ ಅಂದರೆ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ಎಡಿಷ್ನಲ್ ಆಗಿ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸೇಮ್ ಪ್ರಾಫಿಟ್ಗೆ ದಿಸ್ ಇಸ್ ಎನ್ ಇಂಪ್ಲಿಕೇಶನ್ ಸಿ ನಂಬರ್ ಚಿಕ್ಕದ್ರಲ್ಲಿ ನಾವು ನೋಡ್ತಾ ಇರೋದು ಇದೇ ನೀವು ಐವತ್ತು ಲಕ್ಷ ಲಾಭ ಮಾಡಿದರೆ ಮೂವತ್ತು ಲಕ್ಷ ಲಾಭ ಮಾಡಿದರೆ ವಿಷಯಗಳು ಬೇರೆ ರೀತಿಯಾಗಿನೇ ಇಂಪ್ಯಾಕ್ಟ್ ಆಗುತ್ತೆ ತುಂಬ ಟ್ಯಾಕ್ಸನ್ನು ನಿಮ್ಮ ಕೈಯಿಂದ ಕೊಡಬೇಕಾಗುತ್ತೆ ನೋಡೋಕ್ಕೆ ಎರಡೂವರೆ ಪರ್ಸೆಂಟೇಜ್ ವೇರಿಯೇಷನ್ನು ಬಟ್ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿರುತ್ತೆ ಇದು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಟ್ಯಾಕ್ಸ್ ಕಟ್ಟತಕ್ಕಂಥ ಅವಶ್ಯಕತೆ ಇರಲಿಲ್ಲ ಬಟ್ ಇವಾಗ ಇವಾಗ ಇಷ್ಟು ಟ್ಯಾಕ್ಸ್ ಅನ್ನ ಕಟ್ತಕ್ಕಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಸೊ ಹಾಗಾಗಿ ಅಷ್ಟೊಂದು ಒಳ್ಳೆಯ ಮೂವ್ ಅಲ್ಲ ಇದು ಇನ್ವೆಸ್ಟರ್ಸ್ ಈ ವಿಚಾರದಲ್ಲಿ ತುಂಬಾನೇ ಒಂದು ಅಪ್ಸೆಟ್ ಇದಾರೆ ಅಂತ ಹೇಳೋದು ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಗಳು ಬಿಕಾಸ್ ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಆಗುತ್ತೆ ಜಾಸ್ತಿ ಟ್ಯಾಕ್ಸ್ ಅನ್ನ ಒಂದ್ ಕಡೆಯಿಂದ ರಿಸ್ಕ್ ತಗೊಳ್ಬೇಕು ಹೋಲ್ಡ್ ಕೂಡ ಮಾಡಬೇಕು ತಲೆ ಎಲ್ಲ ಕೆಡಿಸ್ಕೊಂಡಿರ್ಬೇಕು ಅಟ್ ದ ಸೇಮ್ ಟೈಮ್ ಲಾಸ್ಟ್ ಎಂಡ್ ಆಫ್ ದ ಇಯರ್ ಎಂಡ್ ಆಫ್ ದ ಒಂದು ಸಿಚುವೇಶನ್ ಅಲ್ಲಿ ಪ್ರಾಫಿಟ್ ಗಳು ಬಂದಾಗ ಜಾಸ್ತಿ ಟ್ಯಾಕ್ಸ್ ಗಳನ್ನ ಕೊಡಬೇಕು ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇಲ್ಲಿ ಸುಮಾರು ಜನ ಕೇಳ್ಬೋದು ಸರ್ ಟ್ಯಾಕ್ಸ್ ಕಟ್ಟೋದು ಒಳ್ಳೇದಲ್ವಾ ಸುಮಾರು ಜನ ಲಾಸ್ಟ್ ಅಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ ಸಿ ದ ಥಿಂಗ್ ಇಸ್ ಆಲ್ರೆಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಹತ್ರನೇ ಜಾಸ್ತಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡೋದು ಒಂದು ಅಸ್ಪೆಕ್ಟ್ ಆದರೆ ಟ್ಯಾಕ್ಸನ್ನೇ ಕೊಡದೇ ಇರತಕ್ಕಂತಹ ಜನಗಳು ಆಲ್ಮೋಸ್ಟ್ ನೂರ ನಲವತ್ತು ಕೋಟಿ ಜನಗಳಿದೀವಿ ನಾವು ಒಂದೊಂದು ರೂಪಾಯಿ ಒಬ್ಬರ ಕಡೆಯಿಂದ ಕಲೆಕ್ಟ್ ಮಾಡಿದ್ರು ಕೂಡ ನೂರ ಐವತ್ತು ಕೋಟಿ ಆಗುತ್ತೆ ಸೊ ಯಾವ ರೀತಿ ಆ ಒಂದು ವಿಷಯಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಐ ತಿಂಕ್ ಐ ತಿಂಕ್ ಗೌರ್ಮೆಂಟ್ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಜಾಸ್ತಿ ಟ್ಯಾಕ್ಸ್ ಅನ್ನ ಒಬ್ಬರ ಮೇಲೆ ಹಾಕಿ ಸ್ಟಾರ್ಟ್ ಮಾಡಿದರೆ ಪ್ರೆಜರೈಸ್ ಆಗ್ತಾ ಇದೆ ಸುಮಾರು ಜನ ಇವತ್ತಿನ ಮಟ್ಟಿಗೆ ಮೋಸ್ಟ್ ಆಫ್ ದ ಜನರಿಗೆ ಗೊತ್ತಿದೆ ಅಲ್ವೋ ಗೊತ್ತಿಲ್ಲ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ತುಂಬ ಬಿಸ್ನೆಸ್ ಸ್ಪೆಸಿಫಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥವ್ರು ಇವರೆಲ್ಲ ಜಾಸ್ತಿ ಆಸಕ್ತಿನ ಭಾರತದಲ್ಲಿ ತೋರ್ಸೋದನ್ನ ಕಡಿಮೆ ಮಾಡಿದರೆ ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಸೊ ಇದೇ ಒನ್ ಆಫ್ ದ ಮೇಜರ್ ಚೇಂಜಸ್ ಕ್ಯಾಪಿಟಲ್ ಗೇನ್ ಸಪೋಸ್ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಇವಾಗಿರೋ ಟ್ಯಾಕ್ಸಸ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಟ್ಯಾಕ್ಸ್ ನಮಗೆ ಚಾರ್ಜ್ ಆಗಿ ಹೋಗ್ತಾ ಇದೆ ಹದಿನೈದು ಪರ್ಸೆಂಟೇಜ್ ಇದ್ದಂತಹ ಎಸ್ ಟಿ ಸಿ ಜಿ ಇಪ್ಪತ್ತು ಪರ್ಸೆಂಟೇಜ್ ಆಗಿದೆ ಹತ್ತು ಪರ್ಸೆಂಟೇಜ್ ಇದ್ದಂತಹ ಎಲ್ ಟಿ ಸಿ ಜಿ ಹನ್ನೆರಡುವರೆ ಪರ್ಸೆಂಟೇಜ್ಗೆ ಮೂವ್ ಆಗಿದೆ ಇನ್ನ ಸೆಕ್ಟರ್ಸ್ ಇನ್ ಫೋಕಸ್ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಫಸ್ಟ್ ಲೆವೆಲ್ ಅಲ್ಲಿ ಮಾತಾಡಿದಂತದ್ದು ಇವತ್ತಿನ ಮಟ್ಟಿಗೆ ಬಜೆಟ್ ಅಲ್ಲಿ ಅಗ್ರಿಕಲ್ಚರ್ ಹಾಗೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಒಂದು ಫೋಕಸ್ ಅನ್ನ ಇಟ್ಕೊಂಡು ರಫ್ಲಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಟು ಲ್ಯಾಕ್ ಕ್ರೋರ್ಸ್ ನಷ್ಟು ಅಗ್ರಿಕಲ್ಚರ್ ಸೆಕ್ಟರ್ ಗೆ ಹಾಗೆ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಸ್ಪೆಂಡಿಂಗ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಉದ್ದೇಶವನ್ನು ಹೊಂದಿದೆ ಆಬ್ವಿಯಸ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರತಕ್ಕಂತಹ ಬಿಸಿನೆಸ್ ಗಳಿಗೆ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಅವಕಾಶ ಇರುತ್ತೆ ಇನ್ನ ನೆಕ್ಸ್ಟ್ ಬರೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ಕೋರ್ಸ್ ಡೆಫಿನೆಟ್ಲಿ ಈ ಒಂದು ವಿಷಯವಾಗಿ ಖರ್ಚು ಮಾಡ್ತಾ ಇರತಕ್ಕಂಥದ್ದ ಖುಷಿ ವಿಷಯನೇ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆದ್ರೆ ಓವರ್ ಆಲ್ ಆಸ್ ಎಕನಾಮಿ ಬೆಳವಣಿಗೆ ಆಗುತ್ತೆ ಯಾವುದೇ ಒಂದು ದೇಶದಲ್ಲಿ ಎರಡು ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಗಳು ಬರುತ್ತೆ ಒಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ಸ್ಗಳ ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗಳು ಒಂದು ಕಡೆಗಾದರೆ ಇನ್ನೊಂದು ಕಡೆಯಿಂದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ ನಾವು ಈಗ ಫಾರ್ ಎಕ್ಸಾಂಪಲ್ ಭಾರತೀಯ ಏರ್ಟೆಲ್ ಕಂಪನಿ ಏನಿದೆಯೋ ಏರ್ಟೆಲ್ ಸರ್ವಿಸಸ್ಗಳನ್ನು ನಮಗೆ ಏನು ಕೊಡ್ತಾ ಇದೆ ಟೆಲಿಕಾಮ್ ಸರ್ವಿಸಸ್ಗಳಿರ್ಬೋದು ಅಥವಾ ಈಗ ಕೇಬಲನ್ನು ಕೊಡ್ತಕ್ಕಂಥ ಕೇಬಲನ್ನು ರೆಡಿ ಮಾಡ್ತಾ ಇರ್ತಕ್ಕಂತಹ ಕಂಪ್ನೀಸ್ಗಳಿರ್ಬೋದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸೊ ಈ ಒಂದು ಸೆಗ್ಮೆಂಟ್ಗೆ ಬರ್ತಾ ಇರ್ತಕ್ಕಂಥ ಕಂಪ್ನೀಸ್ಗಳನ್ನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನೀಸ್ಗಳು ಅಂತ ಹೇಳ್ತಾರೆ ರಿಲೇಟೆಡ್ ಕೂಡ ಜಾಸ್ತಿ ಒಂದು ಸ್ಪೆಂಡಿಂಗು ಹಾಗೆ ಜಾಸ್ತಿ ಒಂದು ಅವಕಾಶ ಆಪ್ ಅಪರ್ಚುನಿಟೀಸ್ ಈ ಬಿಸ್ನೆಸ್ಗಳಿಗೆ ಕೊಡೋಕೆ ಹೋಗ್ತಾ ಇದೆ ಬಿಸ್ನೆಸ್ ಆಸ್ ಅ ರಿಸಲ್ಟ್ ಆ ಒಂದು ಸೆಗ್ಮೆಂಟ್ ಕೂಡ ಪಾಸಿಟಿವ್ ಬೆಳವಣಿಗೆ ನಮಗೆ ಕಾಣ್ಲಿಕ್ಕೆ ಸಿಗ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ಹಾಗೆ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ತುಂಬಾ ಖರ್ಚನ್ನು ಮಾಡ್ತಾ ಇದೆ ಗೌರ್ಮೆಂಟ್ ವಿಚ್ ಇಸ್ ಆಲ್ಸೋ ಫೈನ್ ಬಿಕಾಸ್ ಆಲ್ರೆಡಿ ಡಿಫೆನ್ಸ್ ಸೆಕ್ಟರಲ್ಲಿ ಅಲ್ಲಿ ಸರ್ಟನ್ ಇದ್ರ ರಿಲೇಟೆಡ್ ಪಾಸಿಟಿವ್ ಇಂಪ್ಯಾಕ್ಟ್ಗಳು ಆಲ್ರೆಡಿ ಕಂಡು ಬಂದಿತ್ತು ಸಟನ್ ಸ್ಟಾಕ್ಸ್ಗಳಲ್ಲಿ ಎಚ್ ಎಲ್ ಇರ್ಬೋದು ಹಾಗೆ ಮೆಸ್ಡಾಕ್ ಇರ್ಬೋದು ಕೊಚಿಯನ್ ಶಿಪ್ಯಾರ್ಡ್ ಇರ್ಬೋದು ಈ ರೀತಿಯಂತ ಎಷ್ಟೋ ಕಂಪ್ನೀಸ್ಗಳಲ್ಲಿ ರಿಸಲ್ಟ್ಸ್ಗಳು ನಮ್ಗೆ ಆಲ್ರೆಡಿ ಕಂಡು ಬಂದಿತ್ತು ಅದರ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಸ್ವಲ್ಪ ಕ್ರಾಶ್ ಅದರಲ್ಲಿ ಕಂಡು ಬಂದಿದೆ ಬಟ್ ಫಂಡಮೆಂಟಲಿ ಗುಡ್ ಇರ್ತಕ್ಕಂಥ ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂತಹ ಡಿಫೆನ್ಸ್ ಸ್ಟಾಕ್ಸ್ ಗಳು ಬರ್ತಕ್ಕಂಥ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಓವರ್ ಆಲ್ ವಿಷಯಗಳನ್ನು ನೋಡ್ತೀವಿ ಅಂತಂದರೆ ಇನ್ನು ಡೈರೆಕ್ಟ್ ಟ್ಯಾಕ್ಸ್ಗೆ ಅಂತ ನಾವು ನೋಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಪೇ ಮಾಡ್ತಕ್ಕಂಥ ಇನ್ಕಮ್ ಟ್ಯಾಕ್ಸಲ್ಲಿ ಬದಲಾವಣೆಗಳಾಗಿದೆ ಎರಡು ರೀತಿಯಾದಂಥ ಟ್ಯಾಕ್ಸ್ ರಿಸೀಮ್ಗಳು ಬರುತ್ತೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಇದು ಗೊತ್ತಿಲ್ಲ ಅಂತಂದರೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ ಓಲ್ಡ್ ಟ್ಯಾಕ್ಸ್ ರಿಸೀಮ್ ನ್ಯೂ ಟ್ಯಾಕ್ಸ್ ರಿಸೀಮ್ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಓಲ್ಡ್ ಟ್ಯಾಕ್ಸ್ ರಿಸೀಮ್ ಏನಂತಂದರೆ ಸಟನ್ ಸ್ಲ್ಯಾಬ್ ಬೇಸಿಸಲ್ಲಿ ಈಗ ಮೂರು ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಎಕ್ಸಾ ಎಕ್ಸಾಕ್ಟ್ ನಂಬರ್ಸ್ಗಳನ್ನ ಆಮೇಲೆ ನೋಡೋಣ ಝೀರೋದಿಂದ ಮೂರು ಲಕ್ಷಕ್ಕೆ ಏನೂ ಇಲ್ಲ ಟ್ಯಾಕ್ಸ್ ಇಲ್ಲಪ್ಪ ಮೂರು ಲಕ್ಷ ಆದಮೇಲೆ ಮೂರರಿಂದ ಐದು ಲಕ್ಷಕ್ಕೆ ಏನು ಎರಡು ಲಕ್ಷ ಇರುತ್ತೋ ಆ ಒಂದು ಸ್ಲ್ಯಾಬ್ಗೆ ಸರ್ಟನ್ ಟ್ಯಾಕ್ಸ್ ಈ ರೀತಿಯಾಗಿ ಟ್ಯಾಕ್ಸಸ್ ಇರೋದು ಓಲ್ಡ್ ರೆಸ್ಯೂಮಿಗೂ ನ್ಯೂ ರೆಸ್ಯೂಮಿಗೆ ಇರ್ತಕ್ಕಂಥ ಮೇನ್ ವ್ಯತ್ಯಾಸ ಏನು ಅಂತಂದರೆ ಓಲ್ಡ್ ರೆಸ್ಯೂಮಲ್ಲಿ ನೀವು ಡಿಡಕ್ಷನ್ಸ್ಗಳನ್ನ ತೋರಿಸ್ಕೊಳ್ಬೋದಿತ್ತು ಎ ಟಿ ಸಿ ಅಂಡರಲ್ಲಿ ಎಚ್ ಆರ್ ಎ ನೀವು ಟ್ಯಾಕ್ಸಸ್ ತೋರಿಸ್ಕೊಳ್ಬೋದಿತ್ತು ಡಿಡಕ್ಷನ್ಸ್ಗಳನ್ನು ಬಟ್ ನ್ಯೂ ರೆಸ್ಯೂಮಲ್ಲಿ ಟ್ಯಾಕ್ಸನ್ನೇ ಕಡಿಮೆ ಇಟ್ಟಿದ್ದಾರೆ ಸ್ಲ್ಯಾಬ್ ಮಲ್ಟಿಪಲ್ ಸ್ಲ್ಯಾಬ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ ಟ್ಯಾಕ್ಸನ್ನೇ ಕಡಿಮೆ ಇಟ್ಟಿರೋದ್ರಿಂದ ಇದು ಜಾಸ್ತಿ ಯಾರಿಗೆ ಇನ್ಕಮ್ ಬರ್ತಾ ಇರುತ್ತೋ ಯೂಶ್ವಲಿ ನ್ಯೂ ರೆಜಿಮೆ ಅವ್ರಿಗೆ ಜಾಸ್ತಿ ಒಂದು ಬೆನಿಫಿಟ್ ಆಗುತ್ತೆ ಬಿಕಾಸ್ ಅದರಲ್ಲಿ ಟ್ಯಾಕ್ಸ್ ಲ್ಯಾಬ್ಗಳೇ ಜಾಸ್ತಿ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಟ್ಯಾಕ್ಸೇನೇ ಡೈರೆಕ್ಟಾಗಿ ಕಡಿಮೆ ಮಾಡಿದ್ದಾರೆ ನ್ಯೂ ರೆಜಿಮಿಯಲ್ಲಿ ಸೊ ಲಾಸ್ಟ್ ಓವರ್ ಆಲ್ ಒಂದು ಪ್ರೆಸೆಂಟೇಷನ್ ಪ್ರಕಾರ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಲಾಸ್ಟ್ ವರ್ಷದಲ್ಲಿ ನ್ಯೂ ರೆಜಿಮೆ ಮೂಲಕನೇ ಟ್ಯಾಕ್ಸನ್ನು ಪೇ ಮಾಡಿದ್ದಾರೆ ಆ್ಯಂಡ್ ಇದ್ರ ಪ್ರಕಾರ ಕೆಲವೊಂದಿಷ್ಟು ಮತ್ತೆ ಇದನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದರ ರಿಲೇಟೆಡ್ ಬದಲಾವಣೆಗಳನ್ನು ಗೌರ್ಮೆಂಟ್ ಮಾಡಿದೆ ತುಂಬ ಮೇಜರ್ ಬದಲಾವಣೆ ಅಂತ ಏನೂ ಅಲ್ಲ ಒಂದ್ಸತಿ ಎಕ್ಸಾಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ನೀವು ಅಂಡ್ ಓಲ್ಡ್ ರೆಜಿಮೆ ಟ್ಯಾಕ್ಸ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಓಲ್ಡ್ ಟ್ಯಾಕ್ಸ್ ರೆಜಿಮೆ ಪ್ರಕಾರ ಆನ್ಯುವಲ್ ಇನ್ಕಮ್ ಎರಡು ಕೇಸಲ್ಲೂ ಹತ್ತು ಲಕ್ಷ ಅಂತ ಇಟ್ಕೊಳ್ಳೋಣ ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಡಿಡಕ್ಷನ್ಸ್ಗಳನ್ನ ತೋರಿಸ್ಬೋದು ಅಂತ ಹೇಳ್ದೆ ನಾನು ಓಲ್ಡ್ ಟ್ಯಾಕ್ಸ್ ರೆಜಿಮಿನ ನೀವು ಆಪ್ ಮಾಡಿದರೆ ಡಿಡಕ್ಷನ್ಸ್ಗಳನ್ನ ತೋರಿಸ್ಬೋದು ಸೆಕ್ಷನ್ ಎ ಟಿ ಸಿ ಅಂಡರಲ್ಲಿ ಅರೌಂಡ್ ಒಂದೂವರೆ ಲಕ್ಷದವರೆಗೂ ಕೂಡ ಅಲೋ ಮಾಡ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಆ್ಯಂಡ್ ಇವತ್ತಿನ ಒಂದು ಬಜೆಟಿನ ಪ್ರಕಾರ ಇದು ಎಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಆಗಿದೆ ದಟ್ ಎ ಗುಡ್ ನ್ಯೂಸ್ ಬಟ್ ಇಫ್ ಯೋರ್ ಸಮ್ ಒನ್ ಮೋರ್ ದ್ಯಾನ್ ಸರ್ಟನ್ ಒಳ್ಳೆ ಅಮೌಂಟನ್ನು ನೀವು ಅರ್ನ್ ಮಾಡ್ತಿದ್ದೀರಾ ಅಂತಂದರೆ ಅಷ್ಟೊಂದು ಮೇಜರ್ ಆಗಿ ಡಿಫ್ರೆನ್ಸ್ ನಿಮಗೆ ಇದರಲ್ಲಿ ಕಾಣ್ಲಿಕ್ಕೆ ಸಿಗಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈ ಐವತ್ತು ಸಾವಿರ ಇತ್ತು ಹಳೆಯದು ಅದನ್ನೇ ಇಲ್ಲಿ ಎಕ್ಸಾಂಪಲಾಗಿ ಇದ್ದೀನಿ ಬಟ್ ಇದು ಎಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಆಗಿರುತ್ತೆ ಸೊ ಟೋಟಲ್ ಡಿಡಕ್ಷನ್ ಆಟೋಮೆಟಿಕಲಿ ನಿಮಗೆ ಒಂದೂವರೆ ಲಕ್ಷ ಎ ಟಿ ಸಿ ಎಂಟ್ರಲ್ಲಿ ನೀವು ತೋರಿಸ್ಕೊಂಡಿದ್ರೆ ಎಲ್ಲರೂ ಇನ್ವೆಸ್ಟ್ ಮಾಡಿ ಈಗ ಇ ಎಲ್ ಎಸ್ ಎಸ್ ಬರುತ್ತೆ ಈಕ್ವಿಟಿ ಲಿಂಕ್ಡ್ ಸ್ಕೀಮ್ಸ್ಗಳು ಅಥವಾ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎ ಟಿ ಸಿ ಬೆನಿಫಿಟ್ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗಳನ್ನ ತೋರಿಸ್ಬೋದಿತ್ತು ನೀವು ಆ್ಯಸ್ ಎ ಡಿಡಕ್ಷನ್ ಅದರ ಪ್ರಕಾರ ನೀವು ತೋರಿಸಿದಿರಿ ಅಂತಂದರೆ ಟೋಟಲ್ ಎರಡು ಲಕ್ಷವನ್ನೇ ಇಟ್ಕೊಳ್ಳೋಣ ಡಿಡಕ್ಷನ್ ತೋರಿಸಿದಿರ ಅಂತಂದರೆ ನೆಟ್ ಟು ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಒಂದು ಎಂಟು ಲಕ್ಷ ಆಗುತ್ತೆ ಓಲ್ಡ್ ರೆಜಿಮಿಯಲ್ಲಿ ಇದರಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನೋಡಿ ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು ಅಪ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಇದರಲ್ಲಿ ಬದಲಾವಣೆಗಳಾಗಿದೆ ಮಾತಾಡ್ತೀನಿ ನಾನು ಹೊಸ ಒಂದು ಟ್ಯಾಕ್ಸ್ ರಿವಿಷನ್ಸಲ್ಲಿ ಇನ್ಕಮ್ ಫ್ರಾಮ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಟು ಫೈವ್ ಲ್ಯಾಕ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಎರಡೂವರೆ ಲಕ್ಷಕ್ಕೆ ಐದು ಪರ್ಸೆಂಟೇಜ್ ಅಂದರೆ ಹನ್ನೆರಡುವರೆ ಸಾವಿರ ರೂಪಾಯಿ ಅಷ್ಟು ಟ್ಯಾಕ್ಸ್ ಆಗುತ್ತೆ ಇನ್ಕಮ್ ಫ್ರಾಮ್ ಫೈವ್ ಲ್ಯಾಕ್ ಟು ಏಟ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ರುಪೀಸ್ನಷ್ಟು ಟೋಟಲ್ ತ್ರೀ ಲ್ಯಾಂಕಿಗೆ ಇಪ್ಪತ್ತು ಪರ್ಸೆಂಟೇಜ್ ಅಂದರೆ ಅರವತ್ತು ಸಾವಿರದಷ್ಟು ಟ್ಯಾಕ್ಸ್ ಆಯಿತು ಕರೆಕ್ಟ್ ಅಲ್ವಾ ಸೊ ಟೋಟಲ್ ಎಪ್ಪತ್ತೆರಡೂವರೆ ಸಾವಿರದಷ್ಟು ಅಮೌಂಟನ್ನು ನೀವು ಕಟ್ಟಬೇಕಾಗಿರುತ್ತೆ ಓಲ್ಡ್ ಟ್ಯಾಕ್ಸ್ ಇಲ್ಲಿ ಇಮ್ಯಾಜಿನ್ ಇದರಲ್ಲಿ ನೀವು ಎರಡು ಲಕ್ಷದಷ್ಟು ಡಿಡಕ್ಷನ್ಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎನಿವೇ ಐವತ್ತು ಸಾವಿರ ಇತ್ತು ಒಂದೂವರೆ ಲಕ್ಷ ನೀವು ಇನ್ವೆಸ್ಟ್ ಮಾಡಿ ಆ ಡಿಡಕ್ಷನ್ ತೋರಿಸಿದಿರಾ ಅಂತಂದರೆ ಎಪ್ಪತ್ತೆರಡು ಸಾವಿರದ ಐದುನೂರು ಅಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಆ್ಯಂಡ್ ನೀವು ರೆಸಿಮಿ ಈ ಒಂದು ನ್ಯೂ ರೆಜಿಮಿ ಟ್ಯಾಕ್ಸನ್ನ ಸ್ಲ್ಯಾಬ್ಗಳನ್ನು ಏನಾದರೂ ಬದಲಾವಣೆ ಮಾಡಿದ್ದಾರೆ ಸ್ವಲ್ಪ ಪ್ರಮೋಟ್ ಆಗಲಿ ಇನ್ನೂ ಜಾಸ್ತಿ ಜನ ಇದನ್ನೇ ಯೂಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬದಲಾವಣೆಗಳು ಈ ರೀತಿಯಾಗಿರುತ್ತೆ ಅಪ್ ಟು ತ್ರೀ ಲ್ಯಾಕ್ ಟ್ಯಾಕ್ಸ್ ನಿಲ್ಸು ಎರಡೂವರೆ ಇದ್ದಂಥದ್ದು ಮೂರು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ ಮೂರು ಲಕ್ಷದವರೆಗೂ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಮೂರು ಲಕ್ಷದಿಂದ ಏಳು ಲಕ್ಷ ಐದು ಪರ್ಸೆಂಟೇಜ್ನಷ್ಟು ಟ್ಯಾಕ್ಸ್ ರೇಟ್ ಇದರಲ್ಲಿ ನಿಮಗೆ ಬೀಳುತ್ತೆ ಏಳು ಲಕ್ಷದಿಂದ ಹತ್ತು ಲಕ್ಷದ ಸ್ಲ್ಯಾಬಲ್ಲಿ ಹತ್ತು ಪರ್ಸೆಂಟೇಜ್ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದ ಸ್ಲ್ಯಾಬಲ್ಲಿ ಹದಿನೈದು ಪರ್ಸೆಂಟೇಜ್ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದ ಸ್ಲ್ಯಾಬಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಅಬೋ ಫಿಫ್ಟೀನ್ ಲ್ಯಾಕ್ ಮೂವತ್ತು ಪರ್ಸೆಂಟೇಜ್ ನಷ್ಟು ಟ್ಯಾಕ್ಸ್ ಅನ್ನು ಫ್ಲಾಟ್ ಆಗಿ ನೀವು ಕಟ್ಟಬೇಕಾಗುತ್ತೆ ಇನ್ ನ್ಯೂ ಟ್ಯಾಕ್ಸ್ ರೆಸೀಮಿ ಇದನ್ನ ಇವತ್ತಿನ ಮಟ್ಟಿಗೆ ನ್ಯೂ ಟ್ಯಾಕ್ಸ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ರಿವೈಸ್ ಆಗಿರ್ತಕ್ಕಂತಹ ಟ್ಯಾಕ್ಸ್ ಲ್ಯಾಬಿನ ಪ್ರಕಾರ ಮೂರು ಲಕ್ಷದವರೆಗೂ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇಲ್ಲ ಆ್ಯಂಡ್ ಮೂರರಿಂದ ಏಳು ಲಕ್ಷದವರೆಗೂ ಅಂತ ನೋಡ್ತೀವಿ ಅಂತಂದ್ರೆ ನಾಲ್ಕು ಲಕ್ಷಕ್ಕೆ ಐದು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಆಯಿತು ಇನ್ಕಮ್ ಫ್ರಮ್ ಸೆವೆನ್ ಲ್ಯಾಕ್ ಟು ಟೆನ್ ಲ್ಯಾಕ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಮೂರು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಇದ್ದರೆ ಮೂವತ್ತು ಸಾವಿರ ಟೋಟಲ್ ಐವತ್ತು ಸಾವಿರದಷ್ಟು ಅಮೌಂಟು ಟೆನ್ ಲ್ಯಾಕ್ ಇನ್ಕಮ್ ಇರತಕ್ಕಂತ ವ್ಯಕ್ತಿ ಹೊಸದಾಗಿ ರಿವೈಸ್ ಆಗಿರತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಲ್ಯಾಬಲ್ಲಿ ಕಟ್ಟಬೇಕಾಗುತ್ತೆ ಎರಡು ಲಕ್ಷ ಡಿಡಕ್ಷನ್ಸ್ ತೋರಿಸಿನೂ ಓಲ್ಡ್ ರೆಜ್ಯೂಮ್ ಮೇಲೆ ಜಾಸ್ತಿನೇ ಬರುತ್ತೆ ಈ ಒಂದು ವಿಚಾರವಾಗಿ ಸೊ ಅಬ್ಬಿಯಸ್ಲಿ ಹೊಸ ರೆಜ್ಯೂಮಿನೇ ಸುಮಾರು ಜನಗಳು ಸೆಲೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇಂಪ್ಯಾಕ್ಟ್ ಇದೆ ಇದ್ರದ್ದು ಇಲ್ಲ ಅಂತಲ್ಲ ಕಡಿಮೆ ಸ್ಯಾಲ್ರಿ ತೊಗೊಳ್ತಕ್ಕಂಥವ್ರಿಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಜಾಸ್ತಿ ಸಂಬಳ ಜಾಸ್ತಿ ಒಂದು ಇನ್ಕಮ್ ಇರತಕ್ಕಂಥ ವ್ಯಕ್ತಿಗಳಿಗೆ ತೀರಾ ಮೇಜರ್ ಆಗೇನು ಡಿಫ್ರೆನ್ಸ್ ಇವತ್ತಿನ ಬಜೆಟ್ ಮೂಲಕ ಸಿಕ್ಕಿಲ್ಲ ಇನ್ ಟರ್ಮ್ಸ್ ಆಫ್ ದ ಟ್ಯಾಕ್ಸ್ ಸೊ ಇಲ್ಲಿವರೆಗೂ ಪ್ರಾಬ್ಲಮ್ಸ್ಗಳು ಅಥವಾ ಇಶ್ಯೂಸ್ಗಳ ಬಗ್ಗೆ ನಾವು ಮಾತಾಡ್ಕೊಂಡ್ವಿ ಬಟ್ ಇವಾಗ ಸೊಲ್ಯೂಷನ್ಸ್ಗಳ ಬಗ್ಗೆ ಮಾತಾಡೋಣ ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇಫ್ ಯಾರನ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡ್ತೀವಿ ನಾವು ಅಂತ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ರಿಟನ್ನ ಜನ್ರೇಟ್ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ ಮತ್ತೆ ನಮ್ಮ ತಲೆ ಮೇಲೇ ಬಂದಿದೆ ಅಫ್ಕೋರ್ಸ್ ಇಂಡೆಕ್ಸ್ಗಳು ಪರ್ಫಾರ್ಮ್ ಆಗಿದೆ ಇವಾಗ ನೋಡಿ ಲಾಸ್ಟ್ ಒಂದು ಮೂರು ವರ್ಷದಲ್ಲೇ ಒಳ್ಳೆ ಗ್ರೋತನ್ನು ಮಾರ್ಕೆಟ್ ತಂದು ಕೊಟ್ಟಿದೆ ನಮಗೆ ಬಟ್ ಅಟ್ ದ ಸೇಮ್ ಟೈಮ್ ಇದೇ ಗ್ರೋತೆ ಕಂಟಿನ್ಯೂ ಆಗಬೇಕು ಅಂತಂದರೆ ಇಂಡಿಯಾದ ಎಕನಾಮಿ ರ್ಯಾಪಿಡ್ ಆಗಿ ಗ್ರೋತ್ ಆಗಬೇಕು ಆ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡ್ವಿ ಅಂತಂದರೆ ಮಾತ್ರ ನಮಗೆ ಈಗಾಗ ಇವಾಗ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಲ್ಯಾಬ್ಗಳೇನಿದೆಯೋ ಅದನ್ನು ಮೀರಿ ನಾವು ರಿಟನ್ನ ಜನ್ರೇಟ್ ಮಾಡೋಕ್ಕಾಗುತ್ತೆ ದಿಸ್ ಈಸ್ ಪಾಯಿಂಟ್ ಒನ್ ಪಾಯಿಂಟು ಇಲ್ಲ ಅಪ್ಪ ಅದು ಆಗಿಲ್ಲ ಅಂತಂದರೆ ನಾವೇ ಪರ್ಸ್ನಲ್ಲಾಗಿ ಬೇರೆ ದಾರಿಗಳನ್ನು ಹುಡುಕ್ಕೊಳ್ಬೇಕು ಇವತ್ತಿನ ಮಟ್ಟಿಗೆ ಜಾಸ್ತಿ ಒಂದು ರಿಟರ್ನ್ನ ಜನ್ರೇಟ್ ಮಾಡ್ತಕ್ಕಂಥ ವಿಚಾರವಾಗಿ ಡೈವರ್ಸಿಫೈ ಮಾಡಬೇಕಾಗುತ್ತೆ ನಮ್ಮ ಪೋರ್ಟ್ಫೋಲಿಯೋನ ಸೊ ನಾನು ಎಲ್ಲ ಕಡೆಗೂ ಈ ಒಂದು ವಿಚಾರವಾಗಿ ಹೇಳ್ತಾ ಇರ್ತೀನಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು ಸ್ಟಾಕ್ ಮಾರ್ಕೆಟಲ್ಲೂ ನಾವು ಮಾಡ್ತೀವಿ ಅಂತ ಅಂದರೆ ಸ್ಪೆಸಿಫಿಕಲಿ ಈಗ ನೋಡಿ ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿರುತ್ತೆ ಲಾರ್ಜ್ ಕ್ಯಾಪ್ಗೆ ಸಂಬಂಧಪಟ್ಟಾಗಿರುತ್ತೆ ಈಗ ನಿಮಗೆ ರಿಸ್ಕ್ ಭಾಳ ಬೇಡಪ್ಪ ಅಂತ ಹೇಳ್ಕೊಂಡು ಸುಮಾರು ಜನ ಬರೀ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ನಿಫ್ಟಿ ಫಿಫ್ಟಿಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಇವಾಗ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಾವು ಮಿಡ್ ಕ್ಯಾಪ್ಗು ಕೂಡ ಮೂವ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಆದಷ್ಟು ಲಾಂಗ್ ಟರ್ಮ್ ವಿಷನ್ ನ ಇಟ್ಕೊಂಡು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆಯಲ್ಲ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಐ ಫಗಟ್ ಟು ಮೆನ್ಷನ್ ದಿಸ್ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಇದ್ದಂತಹ ಎಸ್ ಟಿ ಟಿ ಏನಿತ್ತು ಈ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸನ್ನು ಜೀರೋ ಪಾಯಿಂಟ್ ಜೀರೋ ಟು ಆಲ್ಮೋಸ್ಟ್ ಡಬಲ್ ಮಾಡಿದಾರೆ ಅಂತ ಹೇಳ್ಬೋದು ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡ್ತಕ್ಕಂತಹ ವ್ಯಕ್ತಿಗಳೇನಾದ್ರು ಎಸ್ಪೆಷಲಿ ಫ್ಯೂಚರ್ಸ್ ಆ್ಯಂಡ್ ಈಕ್ವಿಟೀಸ್ಗಳಲ್ಲಿ ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡ್ತಕ್ಕಂಥವ್ರಿಗೆ ತುಂಬ ಒಂದು ಮೇಜರ್ ಒಂದು ಡೆಂಟ್ ಇದಾಗುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪರ್ಸ್ನಲ್ ಅನುಭವದ ಮೂಲಕ ಹೇಳಬೇಕು ಅಂತಂದರೆ ಫ್ಯೂಚರ್ಸಲ್ಲಿ ಏನಾದರೂ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂತಂದರೆ ಆಪ್ಷನ್ಸ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಫೈನ್ ಫ್ಯೂಚರ್ಸಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಪ್ರಾಫಿಟಬಲ್ ಆಗೋದು ನೀವು ಬಹಳ ಕಡಿಮೆ ಆಗುತ್ತೆ ಚಾನ್ಸ್ ಬಿಕಾಸ್ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ನಷ್ಟು ಅಂತಂದರೆ ಇಟ್ ಈಸ್ ಹ್ಯೂಜ್ ನಂಬರ್ ನೋಡೋಕೆ ಚಿಕ್ಕದನ್ಸುತ್ತೆ ಬಟ್ ತುಂಬಾ ಒಂದು ನಂಬರ್ ಆಫ್ ಟ್ರೇಡ್ಸ್ಗಳು ನಿಮ್ದು ಜಾಸ್ತಿ ಆಗಿದೆ ವೆರಿ ಶಾರ್ಟ್ ಟರ್ಮಲ್ಲಿ ನೀವು ಫ್ಯೂಚರ್ ಅಲ್ಲೆಲ್ಲ ಟ್ರೇಡ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರಾಫಿಟಬಲ್ ಆಗೋ ಚಾನ್ಸಸ್ಗಳೇ ಬಹಳ ಕಡಿಮೆ ಇದೆ ಇನ್ ಕೇಸ್ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಇನ್ ಸಮರಿಯಾಗಿ ಹೇಳಬೇಕು ಅಂತ ಅಂದರೆ ಓವರ್ ಆಲ್ ಬಜೆಟಲ್ಲಿ ಬಂದಿರತಕ್ಕಂಥ ಔಟ್ಕಮ್ ಏನಿದೆಯೋ ಇನ್ವೆಸ್ಟರ್ಸ್ಗಳಿಗೆ ಬಹಳ ಹರ್ಟ್ ಮಾಡಿದೆ ಇವತ್ತಿನ ಕಾಲಕ್ಕೆ ಆ್ಯಂಡ್ ಆಸ್ ಅ ರಿಸಲ್ಟ್ ಆಗಿ ಸಟನ್ ಒಲಿಟಿಲಿಟಿಗಳು ಕೂಡ ಕಾಣಲಿಕ್ಕೆ ಸಿಗ್ಬೋದು ನಮಗೆ ನೆಕ್ಸ್ಟ್ ಒಂದು ವೀಕಲ್ಲಿ ತೀರಾ ಆಗಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಷ್ಟು ಈಸಿಯಾಗಿ ಕೂಡ ಇರಲ್ಲ ಈ ಒಂದು ವಿಷಯಗಳನ್ನ ಅರ್ಗಿಸ್ಕೊಳ್ಳಿಕ್ಕೆ ಫ್ಯೂಚರ್ ಎಸ್ಪೆಷಲಿ ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ಬಹಳನೇ ಒಂದು ಸ್ಕೋಪ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಈ ಎಂಟೈರ್ ಬಜೆಟಿನ ಡೀಟೇಲ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಅಂಡ್ ಇನ್ವೆಸ್ಟಿಂಗ್ ಅಲ್ಲೂ ಕೂಡ ತುಂಬಾ ಶಾರ್ಟ್ ಟರ್ಮ್ ಗೆ ನಾವು ಯೋಚನೆ ಮಾಡಕ್ ಆಗೋದಿಲ್ಲ ಇವತ್ತಿನ ಕಾಲಕ್ಕೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಗಳು ಹಾಗೆ ಡೈವರ್ಸಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ವೆಲ್ ಐ ಥಿಂಕ್ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಅಥವಾ ನಿಮ್ಗೆ ಏನಾದ್ರು ಅನಿಸಿಕೆಗಳಿದ್ರೆ ಶೇರ್ ಮಾಡ್ಕೊಳ್ಳೋದು ಕಮೆಂಟ್ ಮೂಲಕ ತಿಳಿಸಬಹುದು ನೀವು ಅದನ್ನ ನನಗೆ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಮಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂದ್